ನಮಸ್ತೆ. ಹೆಣ್ಣು ಮಕ್ಕಳಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಈ ಮೊಡವೆಗುಳ್ಳೆ. ಮೊಡವೆ ಬಂತು ಅಂದರೆ ಸಾಕು, ಪ್ರಪಂಚನೇ ತಲೆ ಮೇಲೆ ಬಿದ್ದಷ್ಟು ತಲೆ ಕೆಟ್ಟ ಹೋಗುತ್ತೆ. ಆ ವಯಸ್ಸೇ ಹಾಗೆ, ಒಂದು ಗುಳ್ಳೆ ಮುಖದಲ್ಲಿ ಕಾಣಿಸ್ಕೊಂಡ ತಕ್ಷಣ ಅಯ್ಯೋ ಏನು ಮಾಡೋದು, ಇದು ಹೇಗೆ ನಮ್ಮ ಮನೆಯಿಂದ ಆಚೆ ಹೋಗೋದು, ಯಾರಾದ್ರೂ ನಮ್ಮನ್ನು ನೋಡಿಬಿಟ್ರೆ ಏನಾಗುತ್ತೆ, 108 ಚಿಂತೆ ಶುರುವಾಗೋಗುತ್ತೆ. ಆದರೆ ಈ ಮೊಡವೆಗಳನ್ನು ತತ್ಕ್ಷಣದಲ್ಲಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ತತ್ಕ್ಷಣದ ಒಂದು ಪರಿಹಾರವನ್ನು ಹೇಳಿಬಿಡೋಣ. ಇವತ್ತು ಏನು ಬೇಕಾದಕ್ಕೆ ಸಾಮಾನು, ಕೇವಲ 2 ಸಾಮಾನು. ಒಂದು ದಾಲ್ಚಿನ್ನಿ ಚಕ್ಕೆ, ಎಲ್ಲರ ಮನೆ ಒಗ್ಗರಣೆ ಡಬ್ಬಿಲಿ ಇದು ಇದ್ದೇ ಇರುತ್ತೆ. ಜೊತೆಗೆ ಆಲೂಗೆಡ್ಡೆ, ಅಡುಗೆ ಮನೆಗೆ ಹೋದರೆ ಆಲೂಗೆಡ್ಡೆ ಇದ್ದೇ ಇರುತ್ತೆ. ಒಂದು ಸಣ್ಣ ಆಲೂಗೆಡ್ಡೆಯನ್ನು ತುರ್ಕೊಂಡ್ರೆ ಸಾಕು. ಆಲೂಗೆಡ್ಡೆ ತುರಿ ಮತ್ತು ದಾಲ್ಚಿನ್ನಿ ಚಕ್ಕೆ ಇವೆರಡೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ತುರಿದು ಇಟ್ಕೊಂಡಿದ್ದೀವಿ. ಇದೊಂದನ್ನು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಂಬಿಡೋಣ. ಅಷ್ಟೇ ನಾವು ಮಾಡಬೇಕಾಗಿರೋದು. ಇದನ್ನು ಬಗ್ಗಿಸ್ಕೊಳ್ಳೋಣ ಪುಡಿನ. ಈ ಆಲೂಗೆಡ್ಡೆಯನ್ನು ಆಗಲೇ ತುರಿದಿಟ್ಕೊಂಡಿದ್ದೀವಲ್ವಾ, ಇದರ ರಸವನ್ನು ತೆಕ್ಕೋಬೇಕು. ಎಷ್ಟು ರಸ ಬೇಕಾಗುತ್ತೆ? 1-2 ಮೊಡವೆ ಗುಳ್ಳೆ ಅಂದರೆ 1/2 ಚಮಚ ರಸ ಸಾಕು. ಒಂದು 4-5 ಗುಳ್ಳೆ ಇತ್ತು ಅಂದರೆ 1 ಚಮಚದಷ್ಟು ರಸ ಬೇಕಾಗುತ್ತೆ. ಅಷ್ಟು ರಸವನ್ನು ಬರೋಷ್ಟು ನಾವು ಹಿಂಡ್ಕೊಂಡ್ರೆ ಸಾಕಾಗತ್ತೆ. ಈ 1 ಚಮಚದಷ್ಟು ಆಲೂಗೆಡ್ಡೆಯ ರಸಕ್ಕೆ 1/2 ಚಮಚದಷ್ಟು ಈ ದಾಲ್ಚಿನ್ನಿ ಚಕ್ಕೆಯನ್ನು ಮಿಶ್ರ ಮಾಡಿಕೊಳ್ಳೋಣ. ನೋಡಿ, ಈ ಮಿಶ್ರಣವನ್ನು ಎಲ್ಲಿ ಮೊಡವೆಗುಳ್ಳೆ ಆಗಿರುತ್ತೆ ಆ ಜಾಗಕ್ಕೆ ಇದನ್ನು ಒಂದು ಹತ್ತಿಯ ಸಹಾಯದಿಂದನೋ ಅಥವಾ ಕೈಯಲ್ಲೇ ಬೇಕಾದರೂ ಹಚ್ಕೊಳ್ಬಹುದು. ತೆಗೆದು ಸ್ವಲ್ಪ ದಪ್ಪನಾಗಿನೇ ಹೀಗೆ ತೆಗೆದು ಎಲ್ಲಿ ಆಗಿರುತ್ತೆ ಆ ಜಾಗಕ್ಕೆ ಸ್ವಲ್ಪ ದಪ್ಪಕ್ಕೆ ಈ ರೀತಿ ಇಟ್ಕೋಬೇಕು. ಅದ್ರ ಮೇಲೇನೇ ಇದನ್ನು 1/2 ಗಂಟೆಗಳ ಕಾಲ ಹಾಗೆ ಅಲ್ಲೇ ಇದ್ದು ಅದು ಒಣಗೋದಿಕ್ಕೆ ಬಿಡಬೇಕು. ಇದನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಗುಳ್ಳೆ ದಪ್ಪನಾಗಿರುತ್ತಲ್ಲ ಹಾಗೇ ಇಂಗಿ ಹೋಗುತ್ತೆ, ಒಳಗೆ ಹೊರಟೋಗುತ್ತೆ. 1-4 ದಿವಸ ನಿಮಗೆ ಯಾವುದಾದ್ರು ಒಂದು ಕಾರ್ಯಕ್ರಮ ಇದೆ, ಹೋಗಬೇಕು, ಇವತ್ತು ಗುಳ್ಳೆ ಆಗಿಬಿಟ್ಟಿದೆ ಅಂದರೆ ಇವತ್ತು ರಾತ್ರಿ ಮಾಡ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಿನಲ್ಲಿ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಗುಳ್ಳೆಗಳು ಸುಲಭವಾಗಿ ನಿವಾರಣೆ ಆಗುತ್ತೆ. ದಾಲ್ಚಿನ್ನಿ ಒಂದು ಅದ್ಭುತವಾದ ಸೌಂದರ್ಯವರ್ಧಕವೂ ಹೌದು, ಆರೋಗ್ಯವರ್ಧಕವೂ ಹೌದು. ಹಾಗಾಗಿ ದಾಲ್ಚಿನ್ನಿ ಚಕ್ಕೆಯನ್ನು ನಿಂಬೆಹಣ್ಣಿನ ರಸದಲ್ಲಿ ಸುಮ್ಮನೆ ಸಾಣೆಕಲ್ ಮೇಲೆ ತೆಗೆದುಬಿಟ್ಟು ಹಗುರವಾಗಿ ಒಂದು ಲೇಪವನ್ನು ಮುಖಕ್ಕೆ ಹಾಕ್ಕೊಂಡ್ರೂ ಕೂಡ ಮುಖ ಕಾಂತಿಯುಕ್ತವಾಗತ್ತೆ. ಮತ್ತು ಈ ರೀತಿ ಗುಳ್ಳೆಗಳು ಕಲೆಗಳು ಏನಾದರೂ ಇದ್ದರೆ ಅದು ನಿವಾರಣೆ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ನಿಂಬೆಹಣ್ಣು ಎಲ್ರಿಗೂ ಗೊತ್ತೇ ಇದೆ, ಅದ್ಭುತವಾದ ಸೌಂದರ್ಯ ವರ್ಧಕ ಅಂತ ಹೇಳಿ. ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ಅದು ಒಳಗಡೆ ತಗೊಂಡ್ರೂ ಸಹಾಯಕವಾಗುತ್ತೆ, ಹಾಗೆ ಮೇಲುಗಡೆ ಲೇಪನಕ್ಕೂ ಕೂಡ ಸಹಾಯವಾಗ್ತಕ್ಕಂಥದ್ದು. ಕೇವಲ 2 ಪದಾರ್ಥದಿಂದ ಮುಖದ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಸಂಶಯವೂ ಬೇಡ. ಹಾಗಾಗಿ ಯಾರಿಗೆ ಎಲ್ಲ ಮೊಡವೆಗುಳ್ಳೆ ಸಮಸ್ಯೆ ಇದೆ ಅವರು ಇದನ್ನು ಮಾಡಿ ನಿವಾರಣೆ ಮಾಡಿಕೊಳ್ಳಿ. ಯಾಕೆ ತಡ? ಈಗಲೇ ಮತ್ತೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿ. ಯಾಕೆ ಅಂದರೆ ಇದು ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ತಕ್ಕಂಥದ್ದು. ಯಾವ ಪದಾರ್ಥವನ್ನು ಹೊರಗಡೆ ಹೋಗಬೇಕಾಗೇ ಇಲ್ಲ, ತರೋದಕ್ಕೆ ಸುಲಭವಾಗಿ ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆಯಲ್ಲಿ ನಿಮ್ಮೊಂದಿಗಿರ್ತೀನಿ.